Create surfaces na kuritada is spoken tutorial ge nimage swagata. E tutorial nalli naavu anuvina lakshanagalannu noduvudu, paramanugalannu partial charge nondige label maduvudu, van der Waals melmayannu rachisuvudu, electrostatic potential energies ge anugunavagi melmayagalige bannagalannu koduvudu ivugala kuritu kaliyuvevu. Illi nanu Ubuntu Linux OS 14.04 avrutti Avogadro 1.1.1 ಆವೃತ್ತಿಗಳನ್ನು ಬಳಸುತ್ತಿದ್ದೇನೆ. ಈ ಟ್ಯುಟೋರಿಯಲ್ ಅನ್ನು ಕಲಿಯಲು ನೀವು Avogadro ಇಂಟರ್ಫೇಸ್ ಅನ್ನು ಚೆನ್ನಾಗಿ ತಿಳಿದಿರಬೇಕು. ಇಲ್ಲವಾದಲ್ಲಿ ಸಂಬಂಧಿತ ಟ್ಯುಟೋರಿಯಲ್ ಗಳಿಗಾಗಿ ದಯವಿಟ್ಟು ನಮ್ಮ ವೆಬ್ಸೈಟ್ ಗೆ ಭೇಟಿ ಕೊಡಿ. ಇಲ್ಲಿ ನಾನು Avogadro ವಿಂಡೋವನ್ನು ಓಪನ್ ಮಾಡಿದ್ದೇನೆ. ಇನ್ಸರ್ಟ್ ಫ್ರಾಗ್ಮೆಂಟ್ ಲೈಬ್ರರಿ ಇಂದ ಒಂದು ಬ್ಯೂಟೇನ್ ಅಣುವನ್ನು ಸೇರಿಸಿ. Build menu ಅನ್ನು ಕ್ಲಿಕ್ ಮಾಡಿ ನಂತರ insert fragment ಅನ್ನು ಕ್ಲಿಕ್ ಮಾಡಿ alkanes folder ಅನ್ನು ಓಪನ್ ಮಾಡಲು ಅದನ್ನು double click ಮಾಡಿ butane.cml ಅನ್ನು ಆಯ್ಕೆ ಮಾಡಿ insert button ಅನ್ನು ಕ್ಲಿಕ್ ಮಾಡಿ dialog box ಅನ್ನು close ಮಾಡಿ panel ನ ಮೇಲೆ n butane ನ model display ಆಗುತ್ತದೆ select ಮೆನುವಿನಲ್ಲಿ select none ಎಂಬ ಆಯ್ಕೆಯನ್ನು ಬಳಸಿ selection ಅನ್ನು ತೆಗೆಯಿರಿ ಈಗ ನಾವು ಅಣುವಿನ ಲಕ್ಷಣಗಳನ್ನು ತೋರಿಸೋಣ ವ್ಯೂ ಮೆನುವಿನ ಮೇಲೆ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಎಂಬ ಆಯ್ಕೆಯನ್ನು ಆರಿಸಿ ಸಬ್ ಮೆನುವಿನಲ್ಲಿ ಮಾಲಿಕ್ಯೂಲ್ ಪ್ರಾಪರ್ಟೀಸ್ ಅನ್ನು ಕ್ಲಿಕ್ ಮಾಡಿ ಮಾಲಿಕ್ಯೂಲ್ ಪ್ರಾಪರ್ಟೀಸ್ ಎಂಬ ವಿಂಡೋ ಓಪನ್ ಆಗುತ್ತದೆ ಇದು IUPAC ಮಾಲಿಕ್ಯೂಲ್ ನೇಮ್ ಮಾಲಿಕ್ಯುಲರ್ ವೇಟ್ ಕೆಮಿಕಲ್ ಫಾರ್ಮುಲಾ ಡೈಪೋಲ್ ಮೂಮೆಂಟ್ ಗಳಂತಹ ಮಾಹಿತಿಯನ್ನು ಹೊಂದಿದೆ ವಿಂಡೋ ಅನ್ನು ಕ್ಲೋಸ್ ಮಾಡಲು ಓಕೆ ಅನ್ನು ಕ್ಲಿಕ್ ಮಾಡಿ ಹೀಗೆಯೇ ಅಣುವಿನ ಲಕ್ಷಣಗಳನ್ನು ನೋಡಲು ಪ್ರಾಪರ್ಟೀಸ್ ಮೆನುವಿನ ಮೇಲೆ ಆಟಮ್ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿ ಅಣುವಿನಲ್ಲಿರುವ ಪ್ರತಿ ಪರಮಾಣುವಿಗಾಗಿ ಎಲಿಮೆಂಟ್ ಟೈಪ್ ವ್ಯಾಲೆನ್ಸ್ ಫಾರ್ಮಲ್ ಚಾರ್ಜ್ ಇತ್ಯಾದಿ ಲಕ್ಷಣಗಳ ವ್ಯಾಲ್ಯೂಗಳನ್ನು ಹೊಂದಿದ ಒಂದು ಟೇಬಲ್ ತೆರೆದುಕೊಳ್ಳುತ್ತದೆ ಡೈಲಾಗ್ ಬಾಕ್ಸ್ ಅನ್ನು ಕ್ಲೋಸ್ ಮಾಡಿ ಲಿಸ್ಟ್ ನಲ್ಲಿಯ ಆಂಗಲ್ ಟಾರ್ಷನ್ ಮತ್ತು ಕನ್ಫಾರ್ಮರ್ ಮೊದಲಾದ ಪ್ರಾಪರ್ಟಿಗಳ ಬಗ್ಗೆ ತಿಳಿದುಕೊಳ್ಳಿ ಈಗ ನಾವು ಅಣುವಿನಲ್ಲಿಯ ಪರಮಾಣುಗಳನ್ನು ಪಾರ್ಷಿಯಲ್ ಚಾರ್ಜ್ ನೊಂದಿಗೆ ಲೇಬಲ್ ಮಾಡುವುದನ್ನು ಕಲಿಯೋಣ ಡಿಸ್ಪ್ಲೇ ಸೆಟ್ಟಿಂಗ್ಸ್ ಅನ್ನು ಕ್ಲಿಕ್ ಮಾಡಿ ಡಿಸ್ಪ್ಲೇ ಟೈಪ್ಸ್ ಪಟ್ಟಿಯಲ್ಲಿ ಲೇಬಲ್ ಎಂಬ ಚೆಕ್ ಬಾಕ್ಸ್ ಅನ್ನು ಚೆಕ್ ಮಾಡಿ ಲೇಬಲ್ ಚೆಕ್ ಬಾಕ್ಸ್ ನ ಬಲಭಾಗದಲ್ಲಿರುವ ಸ್ಪ್ಯಾನರ್ ಚಿಹ್ನೆಯ ಮೇಲೆ ಕ್ಲಿಕ್ ಮಾಡಿ ಲೇಬಲ್ ಸೆಟ್ಟಿಂಗ್ಸ್ ವಿಂಡೋ ಓಪನ್ ಆಗುತ್ತದೆ ಆಟಮ್ ಲೇಬಲ್ಸ್ ಟೆಕ್ಸ್ಟ್ ಡ್ರಾಪ್ ಡೌನ್ ನಲ್ಲಿ ಪಾರ್ಷಿಯಲ್ ಚಾರ್ಜ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ಈಗ ಅಣುವಿನಲ್ಲಿರುವ ಎಲ್ಲ ಪರಮಾಣುಗಳು ಪಾರ್ಷಿಯಲ್ ಚಾರ್ಜ್ ನೊಂದಿಗೆ ಲೇಬಲ್ ಆಗಿರುತ್ತವೆ ಪಾರ್ಷಿಯಲ್ ಚಾರ್ಜ್ ನ ವಿತರಣೆಯು ಕಾರ್ಬನ್ ಅಣುಗಳ ಪ್ರತಿಕ್ರಿಯಾತ್ಮಕತೆಯನ್ನು ಊಹಿಸಲು ಸಹಾಯ ಮಾಡುತ್ತದೆ ಪರಮಾಣುಗಳನ್ನು ಪಾರ್ಷಿಯಲ್ ಚಾರ್ಜ್ ನಿಂದ ಲೇಬಲ್ ಮಾಡುವುದರಿಂದ ಇಂಡಕ್ಟಿವ್ ಇಫೆಕ್ಟ್ ಅನ್ನು ವಿವರಿಸಬಹುದು ಒಂದು ಹೈಡ್ರೋಜನ್ ಅನ್ನು ಕ್ಲೋರಿನ್ ನಿಂದ ಬದಲಾಯಿಸಿ ಕಾರ್ಬನ್ ಸರಣಿಯಲ್ಲಿ ಪಾರ್ಷಿಯಲ್ ಚಾರ್ಜ್ ನ ವ್ಯಾಲ್ಯೂವಿನಲ್ಲಾದ ಬದಲಾವಣೆಯನ್ನು ಗಮನಿಸಿ ಇಂಡಕ್ಟಿವ್ ಇಫೆಕ್ಟ್ ನಿಂದಾಗಿ ಕ್ಲೋರಿನ್ ಗೆ ಹತ್ತಿರವಿರುವ ಕಾರ್ಬನ್ ಗಳು ಹೆಚ್ಚು ಧನಾತ್ಮಕವಾಗುತ್ತವೆ ನಾವು ಬಾಂಡ್ ಗಳಿಗೆ ಕೂಡ ಲೇಬಲ್ ಮಾಡಬಹುದು ಬಾಂಡ್ ಲೇಬಲ್ಸ್ ಎಂಬ ಟೆಕ್ಸ್ಟ್ ಬಾಕ್ಸ್ ನ ಮೇಲೆ ಕ್ಲಿಕ್ ಮಾಡಿ ಈ ಡ್ರಾಪ್ ಡೌನ್ ಮೆನ್ಯು ಬಾಂಡ್ ಗಳಿಗೆ ಲೇಬಲ್ ಮಾಡಲು ಆಯ್ಕೆಗಳನ್ನು ಹೊಂದಿದೆ ಬಾಂಡ್ ಲೆಂತ್ ನ ಮೇಲೆ ಕ್ಲಿಕ್ ಮಾಡಿ ಪ್ಯಾನಲ್ ನಲ್ಲಿ ಎಲ್ಲಾ ಬಾಂಡ್ ಗಳ ಉದ್ದಗಳನ್ನು ತೋರಿಸಲಾಗುತ್ತದೆ ಲೇಬಲ್ ಗಳ ಬಣ್ಣವನ್ನು ಬದಲಾಯಿಸಲು ಕಲರ್ ಎಂಬ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ ಅಟಾಮ್ ಲೇಬಲ್ಸ್ ಕಲರ್ ವಿಂಡೋದಲ್ಲಿ ಬಣ್ಣವನ್ನು ಆಯ್ಕೆ ಮಾಡಿ ಓಕೆ ಬಟನ್ ಅನ್ನು ಕ್ಲಿಕ್ ಮಾಡಿ ನಾವು ಲೇಬಲ್ಗಳನ್ನು ಎಕ್ಸ್ ವೈ ಮತ್ತು ಝಡ್ ದಿಕ್ಕುಗಳಲ್ಲಿ ಸ್ಥಳಾಂತರಿಸಬಹುದು ಲೇಬಲ್ ಶಿಫ್ಟ್ ಮೆನುವಿನಲ್ಲಿ ಹೆಚ್ಚು ಅಥವಾ ಕಡಿಮೆ ಮಾಡುವ ಬಟನ್ಗಳನ್ನು ಒತ್ತಿ ಡೈಲಾಗ್ ಬಾಕ್ಸ್ ಅನ್ನು ಕ್ಲೋಸ್ ಮಾಡಿ ಮೇಲ್ಮೈಗಳನ್ನು ರಚಿಸುವ ಸಾಮರ್ಥ್ಯ ಅವಗಡ್ರೋದ ಇನ್ನೊಂದು ಉಪಯುಕ್ತ ವೈಶಿಷ್ಟ್ಯವಾಗಿದೆ ಎಕ್ಸ್ಟೆನ್ಷನ್ಸ್ ಮೆನ್ಯುವಿನಲ್ಲಿ ಮೇಲ್ಮೈಗಳನ್ನು ರಚಿಸಲು ಬೇಕಾದ ಆಯ್ಕೆಯು ಲಭ್ಯವಿದೆ ಎಕ್ಸ್ಟೆನ್ಷನ್ಸ್ ಮೆನ್ಯುವಿನ ಮೇಲೆ ನಂತರ ಕ್ರಿಯೇಟ್ ಸರ್ಫೇಸಸ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಮೇಲೆ ಕ್ರಿಯೇಟ್ ಸರ್ಫೇಸ್ ಎಂಬ ಡೈಲಾಗ್ ಬಾಕ್ಸ್ ತೆರೆದುಕೊಳ್ಳುತ್ತದೆ ಸರ್ಫೇಸ್ ಟೈಪ್ ಡ್ರಾಪ್ ಡೌನ್ ವ್ಯಾನ್ ಡರ್ ವಾಲ್ಸ್ ಮತ್ತು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎಂಬ ಎರಡು ಆಯ್ಕೆಗಳನ್ನು ಹೊಂದಿದೆ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಸರ್ಫೇಸಸ್ ಅನ್ನು Avogadro ಸದ್ಯಕ್ಕೆ ಬೆಂಬಲಿಸುವುದಿಲ್ಲ ವ್ಯಾನ್ ಡರ್ ವಾಲ್ಸ್ ಆಯ್ಕೆಯನ್ನು ಆರಿಸಿಕೊಳ್ಳಿ ಕಲರ್ ಬೈ ಎಂಬ ಡ್ರಾಪ್ ಡೌನ್ ನಲ್ಲಿ ನಥಿಂಗ್ ಅನ್ನು ಆಯ್ಕೆ ಮಾಡಿ ರೆಸಲ್ಯೂಷನ್ ಅನ್ನು ಮೀಡಿಯಂ ಎಂದು ಐಸೋ ವ್ಯಾಲ್ಯೂವನ್ನು ಸೊನ್ನೆ ಎಂದು ಕೊಡಿ
Calculate button ಅನ್ನು ಕ್ಲಿಕ್ ಮಾಡಿ. Dialog box ಅನ್ನು close ಮಾಡಿ. Panel ನಲ್ಲಿ Van der Waals ಮೇಲ್ಮೈಯನ್ನು ತೋರಿಸಲಾಗುತ್ತದೆ. Van der Waals ಮೇಲ್ಮೈ ಒಂದು ಅಣು ಬೇರೆ ಅಣುಗಳೊಂದಿಗೆ ಹೇಗೆ ವರ್ತಿಸುತ್ತದೆ ಎಂಬುದನ್ನು ಪ್ರತಿನಿಧಿಸುತ್ತದೆ. Surface setting ಗಳನ್ನು ಬದಲಾಯಿಸಲು surfaces ಗಾಗಿ ಇರುವ spanner ಚಿಹ್ನೆಯ ಮೇಲೆ ಕ್ಲಿಕ್ ಮಾಡಿ. Surfaces settings dialog box open ಆಗುತ್ತದೆ. Opacity ಅನ್ನು ಹೊಂದಿಸಲು slider ಅನ್ನು ಜರುಗಿಸಿ. Render ಎಂಬ drop down ನಲ್ಲಿ fill, lines ಮತ್ತು point ಗಳಂತಹ ವಿಭಿನ್ನ display ಆಯ್ಕೆಗಳಿವೆ. Fill ಇದು default ಆಯ್ಕೆಯಾಗಿದೆ. ಮೇಲ್ಮೈನ ಬಣ್ಣವನ್ನು ಬದಲಿಸಲು positive ಎಂಬ ಆಯ್ಕೆಯ ಬದಿಯಲ್ಲಿರುವ ಬಣ್ಣದಿಂದ ತುಂಬಿದ box ಅನ್ನು ಕ್ಲಿಕ್ ಮಾಡಿ. Basic color chart ನಿಂದ ನಿಮಗೆ ಬೇಕಾದ ಬಣ್ಣದ ಮೇಲೆ ಕ್ಲಿಕ್ ಮಾಡಿ. ಬಣ್ಣವನ್ನು ಆಯ್ಕೆ ಮಾಡಿ OK ಬಟನ್ ಅನ್ನು ಕ್ಲಿಕ್ ಮಾಡಿ. ನಂತರ ಕ್ರಿಯೇಟ್ ಸರ್ಫೇಸಸ್ ವಿಂಡೋದಲ್ಲಿ ಕಲರ್ ಬೈ ಎಂಬ ಡ್ರಾಪ್ ಡೌನ್ ನಿಂದ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅನ್ನು ಆಯ್ಕೆ ಮಾಡಿ. ರೆಸಲ್ಯೂಷನ್ ಅನ್ನು ಮೀಡಿಯಂ ಗೆ ಹಾಗೂ ಐಸೋ ವ್ಯಾಲ್ಯೂವನ್ನು 0.02 ಗೆ ಸೆಟ್ ಮಾಡಿ. ಐಸೋ ವ್ಯಾಲ್ಯೂವನ್ನು ಕಡಿಮೆ ಇಡುವುದರಿಂದ ಉತ್ತಮವಾದ ಮೇಲ್ಮೈ ದೊರೆಯುತ್ತದೆ. ಕ್ಯಾಲ್ಕುಲೇಟ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ಪ್ಯಾನೆಲ್ ನಲ್ಲಿ ನಾವು 1 ಕ್ಲೋರೋ ಬ್ಯೂಟೇನ್ ನ ಮೇಲ್ಮೈಯನ್ನು ನೋಡುತ್ತೇವೆ. ಇದು ಪರಮಾಣುಗಳ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ವ್ಯಾಲ್ಯೂಗಳಿಗೆ ಅನುಗುಣವಾದ ಬಣ್ಣವನ್ನು ಹೊಂದಿದೆ. ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಸರ್ಫೇಸ್ ಇದು ಅಣುವಿನ ಚಾರ್ಜ್ನ ವಿತರಣೆಯನ್ನು ವಿವರಿಸುತ್ತದೆ. ಅಣುಗಳ ವರ್ತನೆಗಳನ್ನು ಊಹಿಸಲು ಸಹ ಇವುಗಳನ್ನು ಬಳಸಲಾಗುತ್ತದೆ. ಡಿಫಾಲ್ಟ್ ಆಗಿ ಹೆಚ್ಚು ವಿದ್ಯುತ್ ಋಣಾತ್ಮಕತೆಯನ್ನು ಹೊಂದಿದ ಜಾಗವನ್ನು ಕೆಂಪು ಬಣ್ಣದಿಂದಲೂ ಅತ್ಯಂತ ಕಡಿಮೆ ಇರುವ ಜಾಗವನ್ನು ನೀಲಿ ಬಣ್ಣದಿಂದಲೂ ತೋರಿಸಲಾಗುತ್ತದೆ. ಇಲ್ಲಿ ಇನ್ನೂ ಕೆಲವು ಅಣುಗಳ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಸರ್ಫೇಸ್ಗಳ ಉದಾಹರಣೆಗಳಿವೆ. ಅನಿಲಿನ್ ಮತ್ತು ಸೈಕ್ಲೋಹೆಕ್ಸೈಲಮಿನ್. ಸೈಕ್ಲೋಹೆಕ್ಸೈಲಮಿನ್ನ ನೈಟ್ರೋಜನ್ ಮೇಲಿನ ಎಲೆಕ್ಟ್ರಾನ್ ಡೆನ್ಸಿಟಿಯು ಅನಿಲಿನ್ನಲ್ಲಿ ಇರುವುದಕ್ಕಿಂತ ಹೆಚ್ಚು ಕೇಂದ್ರೀಕೃತವಾಗಿದೆ. ಆದ್ದರಿಂದ ಸೈಕ್ಲೋಹೆಕ್ಸೈಲಮಿನ್ ಒಂದು ಪ್ರಬಲವಾದ ಕ್ಷಾರ ಆಗಿದೆ. ಸಂಕ್ಷಿಪ್ತವಾಗಿ ಈ ಟ್ಯುಟೋರಿಯಲ್ನಲ್ಲಿ ನಾವು ಅಣುವಿನ ಲಕ್ಷಣಗಳನ್ನು ವೀಕ್ಷಿಸುವುದು, ಪರಮಾಣುಗಳನ್ನು ಪಾರ್ಷಿಯಲ್ ಚಾರ್ಜ್ನಿಂದ ಲೇಬಲ್ ಮಾಡುವುದು, ವ್ಯಾನ್ ಡರ್ ವಾಲ್ಸ್ ಮೇಲ್ಮೈಯನ್ನು ರಚಿಸುವುದು, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿಗಳಿಗೆ ಅನುಗುಣವಾಗಿ ಮೇಲ್ಮೈಗೆ ಬಣ್ಣ ಕೊಡುವುದು ಇವುಗಳನ್ನು ಕಲಿತಿದ್ದೇವೆ. ಒಂದು ಅಸೈನ್ಮೆಂಟ್ ಇದೆ. ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಸರ್ಫೇಸ್ ಅನ್ನು ಬಳಸಿ ಅಸಿಟಾಲ್ಡಿಹೈಡ್ ಮತ್ತು ಫಾರ್ಮಮೈಡ್ಗಳ ಪ್ರತಿಕ್ರಿಯಾತ್ಮಕತೆಯನ್ನು ಹೋಲಿಸಿ. ಪರಮಾಣುಗಳನ್ನು ಪಾರ್ಷಿಯಲ್ ಚಾರ್ಜ್ನಿಂದ ಲೇಬಲ್ ಮಾಡಿ. ಪೂರ್ಣಗೊಂಡ ನಿಮ್ಮ ಅಸೈನ್ಮೆಂಟ್ ಹೀಗೆ ಕಾಣಬೇಕು. ಕೆಂಪು ಬಣ್ಣದಿಂದ ಸೂಚಿಸಲಾದ ನೆಗೆಟಿವ್ ಚಾರ್ಜ್ ಅಸಿಟಾಲ್ಡಿಹೈಡ್ನ ಆಕ್ಸಿಜನ್ ಪರಮಾಣುವಿನ ಮೇಲೆ ಹೆಚ್ಚು ಕೇಂದ್ರೀಕೃತವಾಗಿದೆ. ಫಾರ್ಮಮೈಡ್ನಲ್ಲಿ ನೆಗೆಟಿವ್ ಚಾರ್ಜ್ ಹೆಚ್ಚು ಡಿಲೋಕಲೈಸ್ ಆಗಿದೆ. ಆದ್ದರಿಂದ ಫಾರ್ಮಮೈಡ್ಗಿಂತ ಅಸಿಟಾಲ್ಡಿಹೈಡ್ ಹೆಚ್ಚು ಪ್ರತಿಕ್ರಿಯಾತ್ಮಕವಾಗಿರುತ್ತದೆ. ಈ ವಿಡಿಯೋ ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ನ ಸಾರಾಂಶವಾಗಿದೆ. ನಿಮಗೆ ಒಳ್ಳೆಯ ಬ್ಯಾಂಡ್ವಿಡ್ತ್ ಸಿಗದಿದ್ದರೆ ನೀವು ಇದನ್ನು ಡೌನ್ಲೋಡ್ ಮಾಡಿ ನೋಡಬಹುದು. ನಾವು ಸ್ಪೋಕನ್ ಟ್ಯುಟೋರಿಯಲ್ಗಳನ್ನು ಬಳಸಿ ಕಾರ್ಯಶಾಲೆಗಳನ್ನು ಏರ್ಪಡಿಸುತ್ತೇವೆ ಮತ್ತು ಪ್ರಮಾಣಪತ್ರವನ್ನು ಕೊಡುತ್ತೇವೆ. ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ NMEICT MHRD ಮೂಲಕ ಭಾರತ ಸರ್ಕಾರದ ಅನುದಾನವನ್ನು ಪಡೆದಿದೆ. ಸ್ಕ್ರಿಪ್ಟ್ನ ಅನುವಾದಕ್ಕೆ IIT ಬೊಂಬೈಯಿಂದ ಸಂಧ್ಯಾ ಪುಣೇಕರ್ ಮತ್ತು ಧ್ವನಿಶ್ರೀ ನವೀನ್ ಭಟ್ ಉಪ್ಪಿನಪಟ್ಟಣ. ಧನ್ಯವಾದಗಳು.